ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಬಂಧುಗಳೇ, ನಮ್ಮ ವ್ಯವಸ್ಥೆ ಯಾವ ಪರಿಯಾಗಿ ಕುಲುಗೆಟ್ಟು ಹೋಗಿದೆ ಅಂದ್ರೆ ಬರೀ ಲಂಚಬಾಕರು, ಭ್ರಷ್ಟಾಚಾರಿಗಳು, ಅಪ್ರಾಮಾಣಿಕರು, ಅದಕ್ಷರೆ ತುಂಬಿ ತುಳುಕ್ತಾ ಇದ್ದಾರೆ. ನಾವೇ ಆರಿಸಿ ಕಳಿಸಿರುವಂತ ಜನಪ್ರತಿನಿಧಿಗಳಲ್ಲಿ ಯಾರು ಪ್ರಾಮಾಣಿಕರು, ಯಾರು ದಕ್ಷರು ಅಂತ ಹುಡುಕುವಂತ ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇತ್ತೀಚೆಗೆ ಖಾಸಗಿ ವಾಹಿನಿಯವರು ಒಂದು ಸ್ಟಿಂಗ್ ಆಪರೇಷನ್ ನಡೆಸಿದ್ರು. ಗುತ್ತಿಗೆದಾರ ನೆಪದಲ್ಲಿ ಶಾಸಕರ ಬಳಿ ಹೋಗಿದ್ರು, ಯಾವ್ದೊಂದು ಟೆಂಡರ್ ಬೇಕು ನಮಗೆ ಅಂತ ಹೇಳಿ. ಅದರಲ್ಲಿ ಬಹುತೇಕ ಶಾಸಕರೆಲ್ಲರೂ ಕೂಡ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಲಕ್ಷ ಲಕ್ಷ ಲಂಚಕ್ಕೆ ಕೈ ಒಡ್ಡುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಇನ್ನೂ ದುರಂತ ಏನ್ ಗೊತ್ತಾ, ಅದರಲ್ಲಿ ಬಹುತೇಕರಿಗೆ ಅಂದ್ರೆ ಯಾರ್ಯಾರು ಈ ರೀತಿಯಾಗಿ ಲಂಚವನ್ನ ಕೇಳಿದ್ರು ಅವರೆಲ್ಲರಿಗೂ ಕೂಡ ಇದೀಗ ಪಕ್ಷಗಳಿಂದ ಟಿಕೆಟ್ ಸಿಕ್ಕಿದೆ. ಇನ್ನು ನಮ್ಮ ವ್ಯವಸ್ಥೆ ಯಾವ ರೀತಿಯಾಗಿ ಸರಿಯಾಗೋಕೆ ಸಾಧ್ಯ ಹೇಳಿ. ಕ್ಯಾಮ್ರಾ ಮುಂದೆಯೇ ಅವರೆಲ್ಲರೂ ಕೂಡ ಬೆತ್ತಲಾಗಿದ್ದಾರೆ, ಅಂದ್ರೆ ಲಂಚ ಕೇಳಿ ಸಿಕ್ಕಾಕೊಂಡು ಬಿದ್ದಿದ್ದಾರೆ. ಅದು ಸುದ್ದಿಯೂ ಕೂಡ ಆಗಿದೆ. ಆದ್ರೆ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ, ಅವರು ಮತ್ತೊಮ್ಮೆ ಆರಿಸಿ ಬರ್ತಾರೆ, ಮತ್ತೆ ಅದೇ ಕೆಲಸವನ್ನ ಮಾಡ್ತಾರೆ, ನಾಚಿಕೆ ಮಾನ ಮರ್ಯಾದೆಯನ್ನ ಬಿಟ್ಟು. ಇನ್ನು ನಮ್ಮ ವ್ಯವಸ್ಥೆ, ನಮ್ಮ ಸಮಾಜ ಬದಲಾಗೋಕೆ ಸಾಧ್ಯವೇ ಇಲ್ಲ. ಈ ರೀತಿಯಾಗಿ ಬರೀ ಇಂಥವರೇ ತುಂಬಿ ತುಳುಕ್ತಿರುವ ನಡುವೆ ಕೆಲವೇ ಕೆಲವು ಪ್ರಾಮಾಣಿಕರನ್ನ ನಾವು ನೋಡೋದಿಕ್ಕೆ ಸಾಧ್ಯ. ನಾವು ಹೆಸರಿಸ್ತಾ ಹೋದ್ರೆ ಒಂದಷ್ಟು ಜನರನ್ನ ನಾವು ಪಟ್ಟಿ ಮಾಡ್ತಾ ಹೋಗ್ಬೋದು. ಅದರಲ್ಲಿ ನಮ್ಮ ಕಣ್ಣಿಗೆ ಬೀಳುವಂತ ಪ್ರಮುಖ ವ್ಯಕ್ತಿ ಅಂದ್ರೆ ವೈಎಸ್ವಿ ದತ್ತ. ಯಾಕೆ ಇವರ ಕುರಿತಾಗಿ ನಾನಿವತ್ತು ಒಂದಷ್ಟು ವಿಚಾರವನ್ನ ನಿಮ್ಮ ಮುಂದೆ ಇಡ್ತಿದ್ದೀನಿ ಅಂದ್ರೆ, ಕಡೂರು ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನಿಂದ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ನಾನು ನಿರೀಕ್ಷೆ ಮಾಡಿದ್ದೆ ಇವರಿಗೇನಾದ್ರೂ ಟಿಕೆಟ್ ಸಿಗಬಹುದಾ ಅಂತ ಹೇಳಿ. ಜೆಡಿಎಸ್ನಿಂದ ಕಾಂಗ್ರೆಸ್ಸಿಗೆ ಬಂದಿದ್ರು ಇತ್ತೀಚೆಗಷ್ಟೇ. ಪಕ್ಷ ಬಿಟ್ಟು ಪಕ್ಷ ಬಂದಿದ್ದಕ್ಕೆ ನಾನಾ ಕಾರಣಗಳನ್ನ ಕೊಡ್ತಾರೆ, ಅದರಲ್ಲಿ ನೀವು ಒಂದಷ್ಟು ಜನ ಅದಕ್ಕೆ ಬೆಂಬಲಿಸಬಹುದು, ಇನ್ನೊಂದಷ್ಟು ಜನ ವಿರೋಧಿಸಬಹುದು, ಅದನ್ನು ಸ್ವಲ್ಪ ಪಕ್ಕಕ್ಕಿಡೋಣ. ಆದರೆ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗಬಹುದು ಅಂತ ನಿರೀಕ್ಷೆಯನ್ನು ಮಾಡಲಾಗಿತ್ತು. ಆದರೆ ವೈಎಸ್ವಿ ದತ್ತ ಅವರಿಗೆ ಟಿಕೆಟ್ ಕೈ ತಪ್ಪಿ ಹೋಗಿದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಕೊಡ್ತಿದ್ದಾರೆ. ವೈಎಸ್ವಿ ದತ್ತ ಬ್ರಾಹ್ಮಣ ಸಮುದಾಯದವರು, ಆ ಸಮುದಾಯಕ್ಕೆ ಸಂಬಂಧಪಟ್ಟಂಥವರು ಅಥವಾ ಆ ಜಾತಿಗೆ ಸಂಬಂಧಪಟ್ಟವರು ಆ ಕ್ಷೇತ್ರದಲ್ಲಿ ಜಾಸ್ತಿ ಮಂದಿ ಇಲ್ಲ ಎನ್ನುವಂಥ ಕಾರಣ, ಅಥವಾ ಬೇರೆ ಇನ್ನೊಂದಷ್ಟು ಕಾರಣಗಳನ್ನು ಕೂಡ ಕೊಡಲಾಗ್ತಾ ಇದೆ. ಅವ್ರನ್ನ ಮುಂದೆ MLC ಮಾಡಲಾಗ್ತಿದೆ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತದೆ. ಅದೇನೋ ಗೊತ್ತಿಲ್ಲ, ಒಟ್ಟಾರೆ ಮುಂದೆ ಏನಾಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಆದರೆ ವೈಎಸ್ವಿ ದತ್ತ ಅವರಿಗಂತೂ ಟಿಕೆಟ್ ಕೈತಪ್ಪಿ ಹೋಗಿದೆ. ಈ BJPಯಿಂದ JDSನಿಂದ ಕಾಂಗ್ರೆಸ್ಗೆ ಯಾರ್ಯಾರು ಬಂದಿದ್ರು ಅವರಲ್ಲಿ ಬಹುತೇಕರಿಗೆ ಟಿಕೆಟ್ ಸಿಕ್ಕಿದೆ. ಆದರೆ ವೈಎಸ್ವಿ ದತ್ತ ಎನ್ನುವಂಥ ಓರ್ವ ಪ್ರಾಮಾಣಿಕ ಅಭ್ಯರ್ಥಿಗೆ ಮಾತ್ರ ಟಿಕೆಟ್ ಕೈತಪ್ಪಿ ಹೋಗಿದ್ದು ಸ್ವಲ್ಪ ಬೇಸರದ ಸಂಗತಿಯೇ. ಯಾಕೆ ವೈಎಸ್ವಿ ದತ್ತ ಅವರಿಗೆ ಟಿಕೆಟ್ ಸಿಗಬೇಕಿತ್ತು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಕೇಳಿ. ಅವರ ಜೀವನಕ್ಕೆ ಸಂಬಂಧಪಟ್ಟ ಒಂದಷ್ಟು ಸಂಗತಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ವೈಎಸ್ವಿ ದತ್ತ ಅಂದರೆ ಅವರ ಪೂರ್ತಿ ಹೆಸರು ಯಗಟಿ ಸೂರ್ಯನಾರಾಯಣ ವೆಂಕಟೇಶ ದತ್ತ ಅಂಥೇಳಿ. ಕಡೂರಿನ ಯಗಟಿ ಎನ್ನುವಂಥ ಊರಿನವರು, ಒಂದೊಳ್ಳೆ ಕುಟುಂಬದಲ್ಲೇ ಅವರು ಜನಿಸ್ತಾರೆ. ಅವ್ರ ತಂದೆ ಶಾನುಭೋಗರಾಗಿದ್ದರು. ವೈಎಸ್ವಿ ದತ್ತ ಅವರು BSC ವರೆಗೆ ಓದ್ತಾರೆ, ನ್ಯಾಷನಲ್ ಕಾಲೇಜ್ ಬಸವನಗುಡಿ, ಅಲ್ಲಿ BSC ಮುಗಿಸ್ತಾರೆ. ಅದಾದ ಬಳಿಕ ಅವರು ಟೀಚರಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಮ್ಯಾಥಮೆಟಿಕ್ಸ್ ಅನ್ನು ಹೇಳ್ಕೊಡ್ತಾ ಇದ್ರು, ಹಾಗೆ ಫಿಸಿಕ್ಸ್ ಅನ್ನು ಹೇಳ್ಕೊಡ್ತಾ ಇದ್ರು. ಈ SSLC PUC BSC ಹಾಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಅವರದೇ ಆದಂಥ ಒಂದು ಟ್ಯುಟೋರಿಯಲ್ ಇತ್ತು ರಾಜಾಜಿನಗರದಲ್ಲಿ. ಅದಾದ ಬಳಿಕ ಅವರು ರಾಜಕೀಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಆಸಕ್ತಿಯನ್ನು ಇಟ್ಕೊಂಡಿದ್ರು. ಆಗ ತಾನೇ JP ಚಳವಳಿ ಎಲ್ಲವೂ ಕೂಡ ಮುನ್ನೆಲೆಗೆ ಬರ್ತಾ ಇತ್ತು. ಅದರಿಂದ ಪ್ರಭಾವಿತರಾಗಿ ಅವರು ಆಗ ಇದ್ದಂಥ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. ಅದಾದ ಬಳಿಕ ಅವರು ದೇವೇಗೌಡರ ಜೊತೆಗೆ ಹೋಗ್ತಾರೆ. ದೇವೇಗೌಡರ ಜೊತೆಗೆ ಯಾವ ಪರಿಯಾಗಿ ಅವರು ಒಳ್ಳೆ ನಂಟನ್ನು ಇಟ್ಕೊಂಡಿದ್ರು ಅಂದ್ರೆ, ದೇವೇಗೌಡರ ಮಾನಸ ಪುತ್ರ ಅಂತಲೇ ವೈಎಸ್ವಿ ದತ್ತ ಅವರು ಕರೆಸ್ಕೊಳ್ತಾ ಇದ್ರು. ಅಷ್ಟರ ಮಟ್ಟಿಗೆ ದೇವೇಗೌಡರ ಜೊತೆಗೆ ಒಂದೊಳ್ಳೆ ಬಾಂಧವ್ಯ ಅವರಿಗೆ ಇತ್ತು. ಈ ಕಾರಣಕ್ಕಾಗಿ ಅವರು JDSನಲ್ಲಿ ಒಳ್ಳೊಳ್ಳೆ ಹುದ್ದೆಯನ್ನು ಕೂಡ ಪಡೆದುಕೊಂಡಿದ್ರು. 2001ರಲ್ಲಿ JDS ಜನರಲ್ ಸೆಕ್ರೆಟರಿ ಆಗಿದ್ರು, 2006ರಲ್ಲಿ ನಾಮಿನೇಟೆಡ್ MLC ಆಗಿದ್ರು, 2013ರಲ್ಲಿ JDS ಟಿಕೆಟ್ ಇಂದಲೇ ಕಡೂರಿನಲ್ಲಿ MLA ಆಗಿ ಆಯ್ಕೆಯಾದ್ರು, 2018ರಲ್ಲಿ ಬೆಳ್ಳಿ ಪ್ರಕಾಶ್ ವಿರುದ್ಧ ಸೋಲನ್ನ ಕಾಣುವಂತ ಪರಿಸ್ಥಿತಿ ವೈಎಸ್ವಿ ದತ್ತ ಅವರಿಗೆ ಎದುರಾಯಿತು. ಅದಾದ ಬಳಿಕ ಅಷ್ಟಾಗಿ ಆಕ್ಟಿವ್ ಆಗಿರಲಿಲ್ಲ ಅವರು JDS ಪಕ್ಷದಲ್ಲಿ. ತಮ್ಮದೇ ಆದಂಥ ಕಾರಣವನ್ನ ಕೊಟ್ಟು ಸಿದ್ದರಾಮಯ್ಯನವರನ್ನ ನಂಬಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದರು. ಆದರೆ ಇತ್ತೀಚೆಗೆ DK ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ ಎನ್ನಲಾದಂತ ಒಂದು ಆಡಿಯೋ ವೈರಲ್ ಆಗಿತ್ತು. ಟಿಕೆಟ್ ಕೈ ತಪ್ಪಿದ್ದಕ್ಕೆ ಅದು ಒಂದು ಕಾರಣ ಅಂತ ಹೇಳಲಾಗ್ತಿದೆ. ಸಿದ್ದರಾಮಯ್ಯನವರು ಅವರಿಗೆ ಟಿಕೆಟ್ ಕೊಡಿಸೋದಕ್ಕೆ ಬಹಳ ಪ್ರಯತ್ನ ಪಟ್ಟರು, ಆದರೆ ವೈಎಸ್ವಿ ದತ್ತ ಅವರಿಗೆ ಕೊನೆಗೂ ಟಿಕೆಟ್ ಸಿಗಲಿಲ್ಲ. ಯಾಕೆ ವೈಎಸ್ವಿ ದತ್ತ ಪ್ರಾಮಾಣಿಕರು ಅನ್ನೋದನ್ನ ಈಗ ಹೇಳ್ತಾ ಹೋಗ್ತೀನಿ ಕೇಳಿ. ವೈಎಸ್ವಿ ದತ್ತ ಶಾಸಕರಾಗಿದ್ದ ಸಂದರ್ಭದಲ್ಲೂ ಕೂಡ ಸರಳತೆಯ ಮೂಲಕವೇ ಪ್ರತಿಯೊಬ್ಬರಿಗೂ ಮಾದರಿ ಆದಂಥವರು. ವಿಧಾನಸೌಧಕ್ಕೆ ಈ ಮನುಷ್ಯ ಆಟೋ ರಿಕ್ಷಾದಲ್ಲಿ ಬರ್ತಾ ಇದ್ರು. ಯಾವುದೇ ಓನ್ ವೆಹಿಕಲ್ ಕೂಡ ಇಲ್ಲ, ಸರ್ಕಾರಿ ವಾಹನವನ್ನು ಕೂಡ ವೈಎಸ್ವಿ ದತ್ತ ಅವರು ಬಳಸ್ತಾ ಇರಲಿಲ್ಲ. ಅದರ ಬದಲಾಗಿ ಜನಸಾಮಾನ್ಯರಂತೆ ಶಾಸಕರಾಗಿದ್ದ ಸಂದರ್ಭದಲ್ಲೂ ಕೂಡ ಆಟೋದಲ್ಲೇ ಬರ್ತಾ ಇದ್ರು. ಅವರು ಕಡೂರಿನಿಂದ ಬೆಂಗಳೂರಿಗೆ ಬರುವಂತ ಸಂದರ್ಭದಲ್ಲಿ ಅವರ ಪತ್ನಿಯ ಜೊತೆಗೆ
ಅವ್ರು ಆರಾಮಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ರು ಅಥವಾ ಬೇರೆ ಕಡೆ ಏನಾದರೂ ಹೋಗಬೇಕು ಅಂದರೆ ಟ್ರೈನಲ್ಲಿ ಓಡಾಡ್ತಾ ಇದ್ರು ವೈಎಸ್ವಿ ದತ್ತ. ನೀವು ಅವ್ರ ಕಡೂರು ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡಿರುವಂಥ ಒಂದಷ್ಟು ಫೋಟೋಸ್ಗಳು ಆಗಾಗ ವೈರಲ್ ಆಗ್ತಾ ಇದ್ವು, ನೀವು ಗಮನಿಸಿರಬಹುದು. ಬಸ್ ಸ್ಟ್ಯಾಂಡ್ನಲ್ಲಿ ಜನಸಾಮಾನ್ಯರು ಹೇಗೆ ಬಸ್ಗೆ ಕಾಯ್ತಾ ಇದ್ರು ಅದೇ ರೀತಿಯಾಗಿ ವೈಎಸ್ವಿ ದತ್ತ ಕೂಡ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ರು. ಯಾವುದೇ ಸ್ವಂತ ವಾಹನವನ್ನು ಕೂಡ ಅವರು ಬಳಸ್ತಾ ಇರಲಿಲ್ಲ ಅಥವಾ ಸರ್ಕಾರಿ ವಾಹನ ಬೇಕೇ ಬೇಕು ಎನ್ನುವಂಥ ಆ ಗೋಜಿಗೂ ಕೂಡ ವೈಎಸ್ವಿ ದತ್ತ ಹೋಗ್ತಾ ಇರಲಿಲ್ಲ. ಈ ಮೂಲಕ ಸರಳತೆಯ ಮೂಲಕವೇ ಪ್ರತಿಯೊಬ್ಬರಿಗೂ ಕೂಡ ಮಾದರಿ ಆಗ್ತಿದ್ದಂಥವ್ರು. ಜೊತೆಗೆ ಜನಸಾಮಾನ್ಯರ ಜೊತೆಗೆ ಎಷ್ಟರ ಮಟ್ಟಿಗೆ ಬೆರೀತಾ ಇದ್ರು ಅಂದರೆ ಜನಸಾಮಾನ್ಯರಲ್ಲಿ ಜನಸಾಮಾನ್ಯ ರೀತಿಯಲ್ಲೇ ವೈಎಸ್ವಿ ದತ್ತ ಇದ್ದಂಥವ್ರು. ಯಾವುದೇ ಭ್ರಷ್ಟಾಚಾರದ ಆರೋಪ ಆಗಲಿ ಅಥವಾ ಲಂಚ ಕೇಳಿದ್ರು ಎನ್ನುವಂಥ ಆರೋಪ ಆಗಲಿ ಅಥವಾ ಇನ್ನೊಂದೇನೋ ಕಿರಿಕ್ ಮಾಡ್ಕೊಂಡ್ರೆ ಎನ್ನುವಂಥ ಆರೋಪ ಆಗಲಿ ಅಂಥದ್ದೇನು ಕೂಡ ವೈಎಸ್ವಿ ದತ್ತ ಅವರ ಮೇಲೆ ಇರಲೇ ಇಲ್ಲ. ಈ ರೀತಿಯಾಗಿ ವೈಎಸ್ವಿ ದತ್ತ ಓರ್ವ ಶಾಸಕ ಹೇಗಿರಬೇಕು ಅನ್ನೋದನ್ನು ಪ್ರತಿಯೊಬ್ಬರಿಗೂ ತೋರಿಸ್ಕೊಡುವಂಥ ಕೆಲಸವನ್ನು ಮಾಡಿದಂಥವ್ರು. ಯಾವುದೋ ಭ್ರಷ್ಟಾಚಾರದ ಆರೋಪ ಕೇಳಿ ಬಂತು, ಅಲ್ಲಿ ಹಾಗೆ ಮಾಡಿದ್ರಂತೆ, ಇಲ್ಲಿ ಹೀಗೆ ಮಾಡಿದ್ರಂತೆ ಬೇರೆ ಬೇರೆ ಶಾಸಕರ ವಿಚಾರದಲ್ಲಿ ಗಮನಿಸ್ತಾ ಇರ್ತೀವಿ. ಆದರೆ ವೈಎಸ್ವಿ ದತ್ತ ವಿಚಾರದಲ್ಲಿ ಅಂತಹ ಯಾವುದೇ ಆರೋಪಗಳು ನಾವು ಕೇಳಿರಲಿಲ್ಲ. ಇನ್ನು ಬೇರೆ ಪಕ್ಷದವರ ವಿರುದ್ಧ ಬಾಯಿಗೆ ಬಂದಂಗೆ ಮಾತನಾಡೋದು, ವೈಯಕ್ತಿಕ ತೇಜೋವಧೆ ಮಾಡೋದು ಅಥವಾ ಇನ್ನು ಹೀನಮಾನವಾಗಿ ಅವರನ್ನು ನಿಂದಿಸೋದು ಅಂಥದ್ದು ಕೂಡ ನಾವು ವೈಎಸ್ವಿ ದತ್ತ ಅವರಲ್ಲಿ ನೋಡಿದ್ದು ತೀರಾ ತೀರಾ ಕಡಿಮೆ. ಅಷ್ಟರ ಮಟ್ಟಿಗೆ ಸಂಭಾವಿತರಾಗಿ ಪ್ರಾಮಾಣಿಕರಾಗಿ ಗುರುತಿಸಿಕೊಂಡಿದ್ದಂಥವ್ರು ವೈಎಸ್ವಿ ದತ್ತ. ಇನ್ನು ಅವರ ಆಸ್ತಿ ಪಾಸ್ತಿ ವಿಚಾರಕ್ಕೆ ಬರೋದಾದರೆ ನಾವು ಗಮನಿಸ್ತಾ ಇರ್ತೀವಿ, ಒಂದು ಬಾರಿ ಶಾಸಕರಾದರೆ ಸಾಕು ಅವರ ಆಸ್ತಿ ಕೋಟಿ ಮೇಲೆ ಮೀರಿರುತ್ತೆ. ನೀವು ಅವರ ಆಸ್ತಿಯನ್ನು ಪತ್ತೆ ಹಚ್ಚೋದು ಬಹಳ ಕಷ್ಟ ಏನಲ್ಲ. ನೀವು ಗೂಗಲ್ನಲ್ಲಿ ಹೋಗಿ ಶಾಸಕರ ಹೆಸರನ್ನು ಮೆನ್ಷನ್ ಮಾಡಿ ನೆಟ್ ವರ್ತ್ ಅಂತ ಕೊಟ್ಟುಬಿಟ್ರೆ ನಿಮಗೆ ಡೀಟೇಲ್ ಸಿಗುತ್ತೆ. ಮೈ ನೇತಾ ಅನ್ನುವಂಥ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ಅವರ ಆಸ್ತಿಯ ವಿವರ ಸಿಗುತ್ತೆ. ಅಂದರೆ ಅವರು ಚುನಾವಣೆಗೆ ನಿಲ್ಲುವಂಥ ಸಂದರ್ಭದಲ್ಲಿ ಅವರು ಅಫಿಡವಿಟ್ನಲ್ಲಿ ಸಲ್ಲಿಸಿರ್ತಾರೆ, ಇಂತಿಷ್ಟು ಆಸ್ತಿ ನಂದಿದೆ, ನನ್ನ ಹತ್ರ ಕಾರ್ ಇದೆ ಅಥವಾ ನನ್ನ ಹತ್ರ ಬಂಗಾರ ಇದೆ, ನನ್ನ ಹೆಂಡತಿ ಹೆಸರಲ್ಲಿ ಇಷ್ಟಿದೆ, ನನ್ನ ಕುಟುಂಬದ ಹೆಸರಲ್ಲಿ ಇಷ್ಟಿದೆ, ಅದೆಲ್ಲವನ್ನು ಕೂಡ ಅದರಲ್ಲಿ ಸಲ್ಲಿಸಿರ್ತಾರೆ. ಆ ಡೀಟೇಲ್ ನಿಮಗೆ ಕಂಪ್ಲೀಟಾಗಿ ಸಿಗುತ್ತೆ. ನೀವು ಬಹುತೇಕ ಶಾಸಕರ ಹೆಸರನ್ನು ಹಾಕಿ ನೆಟ್ವರ್ತ್ ಅಂತೇಳಿ ನೀವೇನೋ ಟೈಪ್ ಮಾಡಿ, 1 ಕೋಟಿಗಿಂತ ಕೆಳಗಡೆ ನೀವು ಯಾವ ಶಾಸಕರ ಆಸ್ತಿಯೂ ಕೂಡ ಸಿಗೋದಿಲ್ಲ. ಕಡಿಮೆ ಅಂದರೂ 2 ಕೋಟಿ ಅಂತೂ ಇದ್ದೇ ಇರುತ್ತೆ. ಇನ್ನು 20 ಕೋಟಿ, 40 ಕೋಟಿ, 800 ಕೋಟಿ, 1,700 ಕೋಟಿವರೆಗೂ ಕೂಡ ಶಾಸಕರ ಆಸ್ತಿ ಇದ್ದದನ್ನು ಗಮನಿಸಿದ್ದೇವೆ. ಆದರೆ ವೈಎಸ್ವಿ ದತ್ತ ಅವರ ಕುರಿತಾಗಿ ನೀವು ಸರ್ಚ್ ಮಾಡಿ ಅವರ ಆಸ್ತಿ ಸಿಗೋದು ನಮಗೆ 71 ಲಕ್ಷ, ಅದರಲ್ಲಿ 28 ಲಕ್ಷ ಸಾಲ ಇದೆ. ಓರ್ವ ಶಾಸಕ 71 ಲಕ್ಷ ಅಂದರೆ ಅದು ಭಾರೀ ಆಸ್ತಿ ಅಂತ ಹೇಳೋದಕ್ಕಾಗೋದಿಲ್ಲ. ವೈಎಸ್ವಿ ದತ್ತ ಅವರು ಒಳ್ಳೆ ಫ್ಯಾಮಿಲಿಯಿಂದಲೇ ಅಥವಾ ಒಳ್ಳೆ ಕುಟುಂಬದಿಂದಲೇ ಬಂದಂಥವರು, ಅವರ ಪಿತ್ರಾರ್ಜಿತ ಆಸ್ತಿ ಕೂಡ ಚೆನ್ನಾಗಿತ್ತು. ಹೀಗಾಗಿ ಅವರು ಏನೋ ಲಂಚ ಹೊಡೆದು ಅಥವಾ ಭ್ರಷ್ಟಾಚಾರ ಮಾಡಿ ಆಸ್ತಿ ಸಂಪಾದನೆ ಮಾಡಿದ್ರು ಅಂತ ನಾವೆಲ್ಲೂ ಕೂಡ ಹೇಳೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. 71 ಲಕ್ಷ ಅಂದರೆ ಓರ್ವ ಶಾಸಕನ ಆಸ್ತಿ, ಒಮ್ಮೆ MLC ಆಗಿದ್ದಂಥವ್ರು ಮತ್ತೊಮ್ಮೆ ಶಾಸಕರಾಗಿದ್ದಂಥವ್ರು, ಅದು ಭಾರೀ ಮೊತ್ತ ಅಂತಲೂ ಕೂಡ ನಾವು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನುಳಿದಂತೆಯೂ ಕೂಡ ವೈಎಸ್ವಿ ದತ್ತ ಎಷ್ಟು ಪ್ರಾಮಾಣಿಕರಾಗಿರೋದಕ್ಕೆ ಸಾಧ್ಯವೋ ಅಷ್ಟು ಪ್ರಾಮಾಣಿಕರಾಗಿ ಇದ್ದಂಥವರು. ಆದರೆ ನಮ್ಮ ವ್ಯವಸ್ಥೆ ಹೇಗಿದೆ ಅಂದರೆ ಇಂಥವರಿಗೆ ಟಿಕೆಟ್ ಸಿಗೋದು ಬಹಳ ಕಷ್ಟ. ಇಂಥವ್ರು ಗೆದ್ದು ಶಾಸಕರಾಗಿ ಬರೋದು, ಜನಪ್ರತಿನಿಧಿಗಳಾಗಿ ಬರೋದು ಅಥವಾ ಸಚಿವ ಸ್ಥಾನವನ್ನು ಅಲಂಕರಿಸೋದು ತೀರಾ ತೀರಾ ಕಷ್ಟ. ಕಾಂಗ್ರೆಸ್ನಲ್ಲಿ ಇವರಿಗೆ ಟಿಕೆಟ್ ಸಿಗುತ್ತೆ ಎನ್ನುವಂಥ ನಿರೀಕ್ಷೆ ಎಲ್ಲವೂ ಕೂಡ ಹುಸಿ ಆಗಿದೆ. ಇನ್ನು JDSನಿಂದ ಕಾಂಗ್ರೆಸ್ಸಿಗೆ ಬಂದಿದ್ದಕ್ಕೆ ಒಂದಷ್ಟು ಜನರಿಗೆ ಆಕ್ರೋಶ ಇದೆ, ಒಂದಷ್ಟು ಜನರಿಗೆ ಅದು ಸರಿಯಾದ ಕ್ರಮ ಅಲ್ಲ, JDS ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಅವಕಾಶ ಮಾಡಿಕೊಟ್ಟಿತ್ತು, ಯಾಕೆ ಕಾಂಗ್ರೆಸ್ಗೆ ಹೋದ್ರು ಎನ್ನುವಂಥ ಪ್ರಶ್ನೆ ಇದೆ. ಅದಕ್ಕೆ ಸಂಬಂಧಪಟ್ಟಾಗ ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ. ಅದರ ಹೊರತಾಗಿ ನಾನು ಅವರ ಪ್ರಾಮಾಣಿಕತೆ ಅಥವಾ ದಕ್ಷತೆ ಬಗ್ಗೆ ಒಂದಷ್ಟು ಸಂಗತಿಗಳನ್ನು ನಿಮ್ಮ ಮುಂದೆ ಇಡಬೇಕಾಗಿತ್ತು. ಆ ಕೆಲಸವನ್ನು ಈ ವಿಡಿಯೋದಲ್ಲಿ ಮಾಡಿದ್ದೇನೆ. ಇದಕ್ಕೂ ಮೀರಿ ವೈಎಸ್ವಿ ದತ್ತ ಅವರ ಕುರಿತಾಗಿ ಇನ್ನು ಹೆಚ್ಚಿನ ವಿಚಾರಗಳನ್ನು ನಿಮಗೆ ಗೊತ್ತಿದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು ಇಲ್ಲಿವರೆಗೆ ಸ್ಟೋರಿ ನೋಡಿದ್ದಕ್ಕಾಗಿ.